ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಂದಿನ ನಿರೀಕ್ಷೆಯ ವಾಕ್ಯಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸಿಕೊಳ್ಳುತ್ತಾ ಇದ್ದೇವೆ. ನೀವು ಹೇಳುವಂತಹ ಎಲ್ಲ ಸಾಕ್ಷಿಗಳು, ದೇವರು ಯಾವ ರೀತಿ ಈ ನಿರೀಕ್ಷೆಯ ವಾಕ್ಯದ ಮುಖಾಂತರ ನಿಮ್ಮೊಟ್ಟಿಗೆ ನೇರವಾಗಿ ಮಾತನಾಡುತ್ತಾ ಇದ್ದಾರೆ ಎಂಬುದಾಗಿ ನೀವೆಲ್ಲರೂ ಹೇಳಿದ ಸಾಕ್ಷಿಗಳಿಗಾಗಿ ನಾನು ದೇವರಿಗೆ ಸ್ತೋತ್ರ ಹೇಳುವವಳಾಗಿದ್ದೇನೆ. ಈ ತಿಂಗಳು ಕೂಡ ದೇವರು ಪ್ರಾರ್ಥನೆ ಮಾಡುವಾಗ ಈ 7ನೇ ತಿಂಗಳು ದೇವರು ನಮ್ಮ ಮುಂದೆ, ನಮ್ಮ ದಾರಿಯಲ್ಲಿ, ನಮ್ಮ ಕುಟುಂಬದಲ್ಲಿ, ನಮ್ಮ ಜೀವನದಲ್ಲಿ ಇರುವಂತಹ ಅಂದರೆ ನಮ್ಮ ಬೆಳವಣಿಗೆಗೆ ವಿರುದ್ಧವಾಗಿ, ನಮ್ಮ ಮುಂದುವರಿಕೆಗೆ ವಿರುದ್ಧವಾಗಿ ಇರುವ ಎಲ್ಲ ತಡೆಯಾದ, ನಮ್ಮ ಪ್ರಯಾಣಕ್ಕೆ ತಡೆಯಾಗಿರುವ ಎಲ್ಲ ತಡೆಯಾಗಿರುವಂತಹ ಪ್ರತಿಯೊಂದು ವಿಚಾರಗಳನ್ನು ದೇವರು ಮುರಿದು ಹಾಕುವುದಕ್ಕೆ ವಾಗ್ದಾನ ಕೊಡ್ತಾ ಇದ್ದಾರೆ. ಆದ್ದರಿಂದ ಇವತ್ತು ನಾವು ಓದಿಕೊಳ್ಳೋಣ ಜಕರಾಯ 4ನೇ ಅಧ್ಯಾಯ 7ನೇ ವಾಕ್ಯ, Zechariah 4:7. ಇಲ್ಲಿ ದೇವರು ಜೆರುಬಾಬೆಲ್ ಹತ್ರ ಮಾತನಾಡುವ ಕಾರ್ಯವನ್ನು ನಾವು ನೋಡುವವರಾಗಿದ್ದೇವೆ. ಇಲ್ಲಿ ದೇವರು ಹೇಳುತ್ತಾ ಇದ್ದಾರೆ, ದೊಡ್ಡ ಬೆಟ್ಟವೇ ನೀನು ಯಾರು, ಜೆರುಬಾಬೆಲನ ಮುಂದೆ ನೆಲ ಸಮಾನವಾಗುವಿ. ಆಮೇನ್. ದೇವರು ಇವತ್ತು ದೇವರ ಮಕ್ಕಳ ಮುಂದೆ, ದೇವರ ಅಭಿಷಿಕ್ತರ ಮುಂದೆ, ದೇವರನ್ನ ನಂಬಿಕೊಂಡು, ದೇವರನ್ನ ಹಿಂಬಾಲಿಸುತ್ತಾ, ದೇವರಿಗಾಗಿ ಕಾಯುತ್ತಾ, ದೇವರನ್ನ ಪ್ರಾರ್ಥನೆಯಲ್ಲಿ ಹುಡುಕುತ್ತಾ, ದೇವರು ಹೇಳುವುದನ್ನು ಹೃದಯರಾಗಿ ಮಾಡುತ್ತಾ ಇರುವ ತನ್ನ ಜನರು, ತನ್ನ ಮಕ್ಕಳ ಮುಂದೆ ಯಾವುದೇ ದೊಡ್ಡ ಪರ್ವತವಾಗಿ ಕಷ್ಟಗಳು ಬಂದರೂ ಕೂಡ, ಪರ್ವತಗಳು ಅಡ್ಡಿಯಾಗಿ ಬಂದರೂ ಕೂಡ, ಕದಲದ ಇರುವಂತಹ ಪರಿಸ್ಥಿತಿಗಳು, ಅಸಾಧ್ಯವಾದ ಪರಿಸ್ಥಿತಿಗಳು ಬಂದರೂ ಕೂಡ ದೇವರು ಜೆರುಬಾಬೆಲ್ನ ನೋಡಿ ಏನು ಹೇಳುತ್ತಾ ಇದ್ದಾನೆ, ದೇವರು ದೊಡ್ಡ ಬೆಟ್ಟವೇ ನೀನು ಯಾರು, ಹೂ ಆರ್ ಯು, ವಾಟ್ ಆರ್ ಯು ಓ ಗ್ರೇಟ್ ಮೌಂಟನ್. ದೊಡ್ಡ ದೊಡ್ಡ ತಡೆಗಳು ಬಂದರೂ, ದೊಡ್ಡ ದೊಡ್ಡ ಸಮಸ್ಯೆಗಳು ಬಂದರೂ, ಅಡ್ಡಿಯಾಗಿ ಮುಂದೆ ನಿಂತುಕೊಂಡರೂ, ಸವಾಲಾಗಿ ನಿಂತುಕೊಂಡರೂ ದೇವರು ವಾಗ್ದಾನ ಮಾಡುತ್ತಾ ಇದ್ದಾರೆ, ಮಗನೇ ಮಗಳೇ ಹಲ್ಲೆಲೂಯ, ನಿನ್ನ ಒಳಗಡೆ ಇರುವ ಅಭಿಷೇಕ, ನಿನ್ನ ಒಳಗಡೆ ಇರುವ ನಂಬಿಕೆ, ನಿನ್ನ ಒಳಗಡೆ ಇರುವ ವಿಶ್ವಾಸದ ಅರಿಕೆಯಿಂದ ಯಾವ ಬೆಟ್ಟ ಕೂಡ ಪುಡಿ ಪುಡಿ ಆಗುತ್ತದೆ. ಹಲ್ಲೆಲೂಯ. ವಾಟ್ ಪ್ರಾಬ್ಲಮ್ ಅಂದರೆ, ನೀನು ಪ್ರಾಬ್ಲಮನ್ನು ನೋಡಿ ಮಾತನಾಡು, ಪ್ರಾಬ್ಲಮನ್ನು ನೋಡಿ ಕಟ್ಟಳೆಗೊಡು, ನಂಬಿಕೆಯಿಂದ ನೀನು ನಿನ್ನ ಬಾಯನ್ನು ತೆರೆದು ಅಲ್ಲಿಯ ಯಾವುದನ್ನು ಕೆಟ್ಟ ನೆಗೆಟಿವ್ ಆದ ಮಾತುಗಳನ್ನು ಆಡದೆ, ನಂಬಿಕೆಯಿಂದ, ಸ್ತೋತ್ರದೊಡನೆ, ಅಂತರಾಳದಿಂದ, ಪೂರ್ಣ ನಂಬಿಕೆಯಿಂದ ದೇವರನ್ನ ಸ್ತುತಿಸುವಾಗ, ಅಥವಾ ಆ ತಡೆಯನ್ನು ನೋಡಿ ಮಾತನಾಡುವಾಗ, ಕಟ್ಟಳೆ ಕೊಡುವಾಗ, ಅದು ನಿಮ್ಮ ಒಳಗಡೆ ಇರುವ ಪ್ರಸನ್ನತೆಯಿಂದ ಅವುಗಳು ನೆಲ ಸಮಾನವಾಗುತ್ತದೆ. ಹಲ್ಲೆಲೂಯ. ದೊಡ್ಡ ಪರ್ವತವೇ ನೀನು ಯಾರು, ಹಲ್ಲೆಲೂಯ, ಜೆರುಬಾಬೆಲ್ ಮುಂದೆ ನೀನು ನೆಲ ಸಮಾನವಾಗುವಿ. ದೇವರ ಕೃಪೆಯು, ದೇವರ ಅಭಿಷೇಕವು, ದೇವರ ನಂಬಿಕೆಯಿಂದ ನಾವು ಯಾವುದೇ ಬೆಟ್ಟದಂತಹ ಇರುವ ತಡೆಗಳನ್ನು ಈ ತಿಂಗಳು, ಅವು ಈ ದಿನಗಳಲ್ಲಿ ಮುರಿದು, ಈ ದಿನದಲ್ಲಿ ದೇವರದನ್ನು ನಮ್ಮ ಮುಂದೆ ನೆಲ ಸಮಾನವಾಗುವಂತೆ, ತಡೆಗಳು ಅಡ್ಡ ಬೀಳುವಂತೆ ಮಾಡುವ ದೇವರು ವಾಗ್ದಾನ ಮಾಡುತ್ತಾ ಇದ್ದಾರೆ. ಗಾಡ್ ಇಸ್ ಪ್ರಾಮಿಸಿಂಗ್ ಯು ದಟ್ ವಾಟ್ ಎವರ್ ಗ್ರೇಟ್ ಮೌಂಟನ್ ಯು ಆರ್ ಫೇಸಿಂಗ್ ಟುಡೇ, ಹಲ್ಲೆಲೂಯ, ಬೈ ಯೋರ್ ಫೇತ್ ಆ್ಯಂಡ್ ವೆನ್ ಯು ಸ್ಟಾರ್ಟ್ ಟು ವರ್ಷಿಪ್ ಹಿಮ್, ವೆನ್ ಯು ಸ್ಟಾರ್ಟ್ ಟು ಸ್ಪೀಕ್ ಬೋಲ್ಡ್ಲಿ, ಲುಕಿಂಗ್ ಎಟ್ ದಟ್ ಮೌಂಟನ್, looking at the problem, looking at the sickness, looking at the situation, aa paristhiti, aa roga, aa ondu tadeyana nodi neevu arike madri maatanadri. Hallelujah. Vishwasadinda nimma dhairiyada maatu aa tadeyana ಓ ಕರಗಿ ಹೋಗುವಂತೆ ಮಾಡುತ್ತದೆ, ಅವು ನಿಮಗೆ ದಾರಿ ಮಾಡಿಕೊಡುತ್ತದೆ, ಅವುಗಳು ಕದಲಿ ಹೋಗುತ್ತದೆ. ಹಲ್ಲೆಲೂಯ. ಗಾಡ್ ವಿಲ್ ರಿಮೂವ್ ಎವ್ರಿ ಮೌಂಟನ್. ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥಿಸೋಣ. ದೇವರೇ, ಈ ಸಮಯದಲ್ಲಿ ಅಪ್ಪ ನನ್ನೊಟ್ಟಿಗೆ ಪ್ರಾರ್ಥನೆಯಲ್ಲಿ ಜೋಡಿಯಾಗಿರುವ ಪ್ರತಿಯೊಂದು ಕುಟುಂಬ, ಪ್ರತಿಯೊಂದು ಸಹೋದರರು, ಪ್ರತಿಯೊಂದು ಸಹೋದರಿಗಳು, ಪ್ರತಿಯೊಂದು ತಾಯಿ ಯವನಸ್ಥ ಮಕ್ಕಳಿಗಾಗಿ ಅವರ ಸಂಗಡ ಸೇರಿಕೊಂಡು ನಾನು ಪ್ರಾರ್ಥನೆ ಮಾಡುತ್ತಾ ಇದ್ದೇನಪ್ಪ. ಈ ದಿನದಲ್ಲಿ ಯಾವುದೇ ಅಡ್ಡಿಗಳು, ಗೋಡೆಗಳು, ಯಾವುದೇ ಪರ್ವತ, ದೊಡ್ಡ ಪರ್ವತ, ದೊಡ್ಡ ಸವಾಲು, ದೊಡ್ಡ ಸಮಸ್ಯೆ
ದೊಡ್ಡ ಒಂದು ತಡೆ ಇವರ ಮುಂದೆ ಇದ್ದರೂ ಕೂಡ ಈಗ ನಿನ್ನ ಕೃಪೆಯಿಂದಲೂ ನಿನ್ನ ಅಭಿಷೇಕದಿಂದಲೂ ನಿನ್ನ ಓ ಹಾಲೆಲೂಯ್ಯ ನಿನ್ನ ವಾಕ್ಯದಿಂದಲೂ ಅವುಗಳನ್ನು ನಾವು ಮುರಿದು ಹಾಕುತ್ತಾ ಇದ್ದೇವೆ. ಈಗಲೇ ಅವುಗಳು ನೆಲಸಮಾನವಾಗಲಿ, ರೋಗಗಳು ಬಿಟ್ಟು ಹೋಗಲಿ, ತೊಲಗಲಿ, ರೋಗಗಳು ಗಡ್ಡೆಗಳು ಮಾಯವಾಗಲಿ, ಅಸಾಧ್ಯವಾದ ಪರಿಸ್ಥಿತಿಗಳು ಯೇಸುವಿನ ನಾಮದಲ್ಲಿ ಸಾಧ್ಯವಾಗಲಿ, ಕಠಿಣವಾದದ್ದು ಕೂಡ ಕರಗಿ ಹೋಗಲಿ ಅಪ್ಪ ಯೇಸುವಿನ ನಾಮದಲ್ಲಿ. ಇದುವರೆಗೂ ನಡೆಯದ ಸಂಗತಿಗಳು ನಿನ್ನ ಮಕ್ಕಳ ಜೀವನದಲ್ಲಿ ಶುರುವಾಗಲಿ. ಈಗಲೇ 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 ಇವತ್ತು ಅದ್ಭುತಗಳು ನಡೆಯಲಿ ಸ್ವಾಮಿ. ನಿನ್ನ ಹೆಸರಿನಲ್ಲಿ ಎಲ್ಲ ಬೆಟ್ಟಗಳನ್ನು ನೋಡಿ ನಾವು ಹಾಲೆಲೂಯ್ಯ ಕಟ್ಟಳೆ ಕೊಡುತ್ತಾ ಇದ್ದೇನೆ. ಐ ಕಮಾಂಡ್ ಎವ್ರಿ ಮೌಂಟನಸ್ ಸಿಚುವೇಶನ್ ಟು ಬಿ ರಿಮೂವ್ಡ್ ಟು ಡಿಸಪಿಯರ್ ಇನ್ ದ ಮೈಟಿ ನೇಮ್ ಆಫ್ ಜೀಸಸ್. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ನಮ್ಮ ತಂದೆಯೇ. ಆಮೇನ್, ಆಮೇನ್. ಪ್ರಿಯ ಸಹೋದರರೇ, ಸಹೋದರಿಯರೇ, ದೇವರು ಮುಂದೆ ಯಾವ ಪರ್ವತವು ಹಾಲೆಲೂಯ್ಯ ನಿಂತುಕೊಳ್ಳಲು ಸಾಧ್ಯವಿಲ್ಲ. ಎಲ್ಲ ಪರ್ವತಗಳು ಮೇಣಿನ ಹಾಗೆ ಕರಗಿ ಹೋಗುತ್ತದೆ. ಹಾಲೆಲೂಯ್ಯ, ನಿಮ್ಮ ಒಳಗಡೆ ಇರುವವರು ಈ ಲೋಕದಲ್ಲಿರುವವರಿಗಿಂತಲೂ ಹೆಚ್ಚಿನವರು. ನಂಬಿಕೆಯಿಂದ ಧೈರ್ಯವಾಗಿ ನಂಬಿಕೆಯಿಂದ ಅರಿಕೆ ಮಾಡಿರಿ, ಪರಿಸ್ಥಿತಿಗಳನ್ನು ನೋಡಿ ಮಾತನಾಡಿರಿ. ಅವು ಕದಲಿ ಹೋಗುತ್ತದೆ, ಅವು ನೀಗಿ ಹೋಗುತ್ತದೆ, ಅವು ಇಲ್ಲದೆ ಹೋಗುತ್ತದೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೆನ್.